हलो फ्रेंड्स, सन्निधि किचन गे स्वागत। नानिवत्तु निमगे मावीन हण्णिन मेणसिनकायि हेगे माडोदु अंत तोरिस्तेने। इदक्के तेंगिनकायि बेड, तेंगिनकायि हाकदे इदु मेणसिनकायि माडोदु। इदक्के ओंदु मंगळूरु ब्राह्मणर सारिन पुडि बेकु, अदु हेगे माडोदु अंत अदर लिंक डिस्क्रिप्शन बॉक्स अल्लि इदे। एरडु काय मेणसु उद्दुद्दवागि सीळिट्टुकोंडिद्देने। ओग्गरणेगे सासिवे, उद्दिन बेळे एरडु, ಗುಂಡು ಮೆಣಸು, ಗುಂಡು ಮೆಣಸು ಇಲ್ಲದಿದ್ದರೆ ಬ್ಯಾಡಗಿ ಮೆಣಸು ಹಾಕಿ, ಒಂದು ಕಾಲು ಟೀಸ್ಪೂನಿನಷ್ಟು ಅರಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ, ಮತ್ತು ಇಲ್ಲಿ ಒಂದು ಚಮಚದಷ್ಟು ಹುಣಸೆ ರಸ, ಮತ್ತು ಸ್ವಲ್ಪ ಬೆಲ್ಲ ಇದೆ, ಅದು ಮೆಣಸಿನಕಾಯಿ ರೆಡಿಯಾದ ಮೇಲೆ ಕೊನೆಗೆ ನಾವು ಮೆಣಸಿನಕಾಯಿ ತುಂಬ ಹುಳಿಯಾಗಿದ್ದರೆ ಒಂದು ತುಂಡು ಬೆಲ್ಲ ಹಾಕಿ, ತುಂಬ ಸಿಹಿಯಾಗಿದ್ದರೆ ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣಿನ ರಸ ಸೇರಿಸಿ. ಈಗ ಮೊದಲಿಗೆ ನಾವು ಮಾವಿನ ಹಣ್ಣನ್ನು ಬೇಯಲಿಕ್ಕಿಡುವ. ಈಗ ಮೊದಲಿಗೆ ಒಂದು ಸ್ವಲ್ಪ ನೀರು ತೆಗೆದುಕೊಳ್ಳಿ, ನೀರು ಕಡಿಮೆ ತೆಗೆದುಕೊಳ್ಳಿ, ಯಾಕೆಂದರೆ ಇದು ದಪ್ಪನಾಗಿರಬೇಕು. ಒಂದು ಎರಡು ಲೋಟದಷ್ಟು ನೀರು ಸಾಕು. ಇದಕ್ಕೀಗ ಮೊದಲು ಮಾವಿನ ಹಣ್ಣಿನ ಸಿಪ್ಪೆಯನ್ನು ಹಾಕಿ ಸರಿ ಕಿವುಚಿಕೊಂಡು ಅದರ ರಸ ತೆಗಿಬೇಕು. ಈಗ ಇದು ಕಿವುಚಿದ್ದು ಸಾಕು, ಇದನ್ನು ಇದರಿಂದ ತೆಗೆಯುವ. ಈಗ ಇದಕ್ಕೆ ಮಾವಿನ ಹಣ್ಣು ಹಾಕಿ ಹಾಗೇನೆ ಕಿವುಚಬೇಕು. ಈಗ ಮಾವಿನ ಹಣ್ಣನ್ನು ಕೂಡ ಇದರಲ್ಲಿ ಚೆನ್ನಾಗಿ ಕಿವುಚಿ ರಸ ತೆಗೆದು ಆಗಿದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ. ತೆಗೆದುಕೊಂಡ ಅರಶಿನದ ಪುಡಿ ಕೂಡ ಹಾಕಿ ಇದಕ್ಕೆ. ಆಮೇಲೆ ಇದು ಮಂಗಳೂರು ಬ್ರಾಹ್ಮಣರ ಸಾರಿನ ಪುಡಿ ಒಂದೂವರೆ ಚಮಚದಷ್ಟಿದೆ, ಅದು ಕೂಡ ಹಾಕಿ ಇದಕ್ಕೆ. ಆಮೇಲೆ ಸೀಳಿಕೊಂಡ ಕಾಯಿ ಮೆಣಸು, ಸ್ವಲ್ಪ ಕರಿಬೇವು ಇಷ್ಟು ಹಾಕಿ ಇದನ್ನು ಚೆನ್ನಾಗಿ ಬೇಯಿಸಬೇಕು. ಈಗ ಬೇಯಲಿಕ್ಕೆ ಇಡುವ. ಇಷ್ಟು ಕುದಿದದ್ದು ಸಾಕು. ಈಗ ನಾವು ಇದರ ಟೇಸ್ಟ್ ನೋಡಬೇಕು. ಅಂದರೆ ಇದು ಹುಳಿ ಇದ್ದರೆ ಇದಕ್ಕೆ ಬೆಲ್ಲ ಹಾಕಬೇಕು, ಸ್ವೀಟ್ ಇದ್ದರೆ ಈಗ ಹುಣಸೆ ಹಣ್ಣಿನ ರಸ ಸೇರಿಸಬೇಕು. ಈಗ ಇದು ಸ್ವಲ್ಪ ಸ್ವೀಟ್ ಇದೆ, ಅದಕ್ಕೋಸ್ಕರ ನಾನಿಲ್ಲೀಗ ಹುಣಸೆ ಹಣ್ಣಿನ ರಸ ಸೇರಿಸ್ತೇನೆ. ಇನ್ನೂ ಒಂದು ಕುದಿ ಬರಲಿ, ಹುಣಸೆ ಹಣ್ಣಿನ ರಸ ಸೇರಿಸಿದ ಮೇಲೆ ಒಂದು ಕುದಿ ಬರಲಿ. ಈಗ ಒಗ್ಗರಣೆಗೆ ರೆಡಿ ಮಾಡುವ. ಈಗ ಸ್ವಲ್ಪ ಎಣ್ಣೆ ತೆಗೆದುಕೊಂಡು ಇದಕ್ಕೆ ಸಾಸಿವೆ ಮತ್ತು ಉದ್ದಿನ ಬೇಳೆ ಸೇರಿಸಿ ಸಾಸಿವೆ ಸಿಡಿದ ಮೇಲೆ ಒಣಮೆಣಸು ಹಾಕುವ. ಒಣಮೆಣಸು ಚೆನ್ನಾಗಿ ಅದರಲ್ಲಿ ಫ್ರೈ ಆಗಲಿ, ಆಮೇಲೆ ಕರಿಬೇವು ಸೇರಿಸುವ. ಈಗ ಕರಿಬೇವು ಹಾಕಿ ಒಗ್ಗರಣೆ ರೆಡಿಯಾಗಿದೆ, ಆಫ್ ಮಾಡುವ. ಈಗ ಇಲ್ಲಿ ಮಾವಿನ ಹಣ್ಣಿನ ಮೆಣಸಿನಕಾಯಿಗೆ ಇದನ್ನು ಸೇರಿಸುವ.
ಈಗ ಮಾವಿನ ಹಣ್ಣಿನ ಮೆಣಸಿನಕಾಯಿ ಸವಿಯಲು ಸಿದ್ಧವಾಗಿದೆ. ಫ್ರೆಂಡ್ಸ್, ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ರೆಸಿಪಿಯನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ.